ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಮಹದಾಯಿ ಹೋರಾಟ ಪ್ರಾರಂಭವಾಗಿದೆ. ಬಜೆಟ್ನಲ್ಲಿ ಯೋಜನೆ ಅನುಷ್ಠಾನಕ್ಕೆ ಹಣ ಮೀಸಲಿಡದೇ ಇರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ನವರೆಗೆ ರೈತರ ಬೃಹತ್ ಮೆರವಣಿಗೆ ನಡೆಯಲಿದೆ. ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭವಾಗಲಿರುವ ರೈತರ ಮೆರವಣಿಗೆ ಸ್ವಾಮಿನಾಥನ್ ವರದಿ ಜಾರಿ ಮಾಡುವಂತೆ ರೈತರು ಆಗ್ರಹವನ್ನ ಮಾಡಿದ್ದಾರೆ. ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಮಹದಾಯಿ ಹೋರಾಟ ಕಾವೇರಲಿದೆ. ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಮಹದಾಯಿ ಹೋರಾಟ ಕಾವೇರಲಿದೆ. ಬಜೆಟ್ನಲ್ಲಿ ಯೋಜನೆ ಅನುಷ್ಠಾನಕ್ಕೆ ಹಣವನ್ನು ಮೀಸಲಿಡದೇ ಇರುವುದಕ್ಕೆ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ರೈತರು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭವಾಗಲಿರುವ ರೈತರ ಮೆರವಣಿಗೆ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡುವಂತೆ ಆಗ್ರಹ ಮಾಡಲಿದೆ. ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಜಾರಿಗೆ ತರಬೇಕು. ಯಾಕಂದ್ರೆ ನಾವು ರೈತ ಎಲ್ಲರಿಗೂ ಅನ್ನ ಹಾಕೋ ಅನ್ನದಾತರು. ಯಾಕಂದ್ರೆ ನಾವು ಭಿಕ್ಷೆ ಬೇಡವರಲ್ಲ, ನಮಗೆ ಸಾಲ ಮನ್ನಾ ಬೇಡ, ನಮಗೆ ಉಚಿತ ವಿದ್ಯುತ್ ಕರೆಂಟು ಬೇಡ, ನಮಗೆ ಉಚಿತ ಸಾಲ ಬೇಡ, ನಮಗೆ ವೈಜ್ಞಾನಿಕ ಬೆಲೆ ನೀತಿ ಅಂದರೆ MRP ವೈಜ್ಞಾನಿಕವಾಗಿ ನಮಗೆ ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನು ಲೆಕ್ಕ ಹಾಕಿ ಡಾಕ್ಟರ್ ಸ್ವಾಮಿನಾಥನ್ ಆಯೋಗ ವರದಿಯ ಅದನ್ನು ಜಾರಿಗೆ ಮಾಡಬೇಕು ಅನ್ನೋದೇ ನಮ್ಮ ಒಂದು ಒತ್ತಾಯ. ಶಿವಮೊಗ್ಗ ಗದಗ ದಾವಣಗೆರೆ ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಆಗಮಿಸಿದ್ದಾರೆ. ಇಂದಿನ ಅಧಿವೇಶನಕ್ಕೆ ರೈತ ಹೋರಾಟದ ಬಿಸಿ ತಟ್ಟಲಿದೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ವಿವಿಧ ಜಿಲ್ಲೆಗಳಿಂದ ರೈತರು ಆಗಮಿಸಿದ್ದಾರೆ. ಇಂದು ರೈತ ಸಂಘದಿಂದ ವಿಧಾನಸೌಧ ಮುತ್ತಿಗೆ ಹಾಕುವಂತ ನಿರ್ಧಾರ ಕೂಡ ತೆಗೆದುಕೊಳ್ಳಲಾಗಿದೆ. ನಾನಾ ಜಿಲ್ಲೆಗಳಿಂದ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಬಂದಿರುವಂತಹ ರೈತರು ಶಿವಮೊಗ್ಗ ಗದಗ ದಾವಣಗೆರೆಯಿಂದ ರೈತರು ಬಂದಿದ್ದಾರೆ. 8 ಗಂಟೆಗೆ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ಗೆ ಪಾದಯಾತ್ರೆಯನ್ನ ನಡೆಸಲಾಗುತ್ತೆ. ಅದಾದ ನಂತರ ವಿಧಾನಸೌಧ ಮುತ್ತಿಗೆ ಹಾಕುವಂತಹ ತೀರ್ಮಾನವನ್ನ ರೈತರು ಮಾಡಿದ್ದಾರೆ. ಯಾವುದೇ ಷರತ್ತಿಲ್ಲದೆ ಸಾಲಮಾನ, ಉದ್ಯೋಗ ಖಾತ್ರಿ ಯೋಜನೆ ಅಡಿ ರೈತರಿಗೆ ಕೆಲಸ, ಕಳಸಾ ಬಂಡೂರಿ ಯೋಜನೆ ಅನುಷ್ಠಾನಕ್ಕೆ ಒತ್ತಾಯವನ್ನ ಮಾಡಿ ರೈತರು ಧರಣಿ ನಡೆಸಲಿದ್ದಾರೆ.